ಬರೀ ಆದೇಶಗಳನ್ನು ಮಾಡಿಬಿಟ್ಟು ಹಣ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿಬಿಟ್ಟರೆ ಫಂಡ್ ಇಲ್ಲಿಂದ ಬರ್ತದೆ. ಈಗ ನಾನು ಈಗ ಗ್ಲಾಸ್ ಹೌಸ್ ಆರ್ಟಿಕಲ್ಚರ್ 2017-18 ಉಪಲೋಕಾಯುಕ್ತ ಅದಕ್ಕೆ ತಡೆ ಕೊಟ್ಟರು. ಏನು ಮಾಡಿದ್ರಿ 5 ವರ್ಷ? ಹಂಗಾರೆ ಸರ್ಕಾರ 7 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಹಿಂದೆ 2012-13. ಹಂಗಾರೆ ಆ ದುಡ್ಡಿಗೆ ಬೆಲೆ ಬಿಡುವ 3.5 ಕೋಟಿ ಇವತ್ತು ಖರ್ಚು ಮಾಡಿದ್ದಾರೆ ಗ್ಲಾಸ್ ಹೌಸ್. ಅವರಿಗೆ ಗುತ್ತಿಗೆದಾರಿಗೆ ದುಡ್ಡು ಕೊಟ್ಟಿಲ್ಲ. ಕಾಂಪೌಂಡ್ ಆಗಲಿಕ್ಕೆ ಮತ್ತೊಂದಕ್ಕೆ ಇನ್ನಿತರ ಒಂದಷ್ಟು ದುಡ್ಡು ಖರ್ಚಾಗ. ಇವತ್ತು ಅದು ಯಾವ ಪರಿಸ್ಥಿತಿಯಲ್ಲಿದೆ? ಇದು ನೀವು ಅದನ್ನು ಸಮಸ್ಯೆ ಪರಿಹಾರ ಮಾಡಿ ಆ ದುಡ್ಡು ನಷ್ಟ, ಸಾರ್ವಜನಿಕರ ದುಡ್ಡು ನಷ್ಟ ಆಗದ ರೀತಿಯಲ್ಲಿ ತಾವು ಕ್ರಮ ವಹಿಸ್ಬೋದಿತ್ತಲ್ಲ. ಕನ್ನಡ ಭವನ ಭಾಳ ಸುಂದರವಾಗಿತ್ತು, ಭಾಳ ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ. ಅವಾಗ ಯಾವಾಗ 12 ಕೋಟಿ ಕೊಟ್ಟಿತ್ತು. ಹಂಗಾರೆ ನಿಮ್ಮ ಅವಧಿಯಲ್ಲಿ 9 ವರ್ಷದಲ್ಲಿ ಅವಧಿಯಲ್ಲಿ ಕನ್ನಡ ಭವನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಆಲೋಚನೆ ಬರಲಿಲ್ವಲ್ಲ ನಿಮಗೆ? ಅದಕ್ಕೆ ಹೆಚ್ಚುವರಿ ಅನುದಾನ ಬೇಕು, ಇನ್ನಷ್ಟು ಭಾಳ ಚೆನ್ನಾಗಿ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಬರಲಿಲ್ವಲ್ಲ ನಿಮಗೆ? ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ, ಜಿಲ್ಲಾ ಮಟ್ಟದ ಕ್ರೀಡಾಂಗಣ, ನನ್ನ ಹತ್ರ ವಿಡಿಯೋ ಇದೆ. ಇವತ್ತು ನಾನು ಮಾಡಿಸಿದ್ದೀನಿ, ಇವತ್ತು ಇಲ್ಲಿ ಎಲ್ ಇಡಿಗಿಂತ ಇಲ್ಲೇ ಪ್ರದರ್ಶನ ಮಾಡ್ತೀನಿ. ಇವತ್ತು ಅದನ್ನು ಯಾಕೆ ಗಮನ ಕೊಡಲಿಲ್ಲ ನೀವು? ಹೂವಿನ ಮಾರ್ಕೆಟ್ದು ಎಲ್ಲಿ ಅನುದಾನ ಬಿಡುಗಡೆ ಆಗಿದೆ? ನೀವು ಕೊಟ್ಟಿರ್ತಕ್ಕಂಥ ಜಾಗ ಏನಾದರೂ ತಾವು ಕಣ್ಣು ತೆಗೆದು ಏನಾದರೂ ಜಾಗ ನೋಡಿದ್ದೀರಾ? ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ ಗಡ್ಕಡೆಯಾಗಿ, ದಯವಿಟ್ಟು ಆ ಜಾಗ ನೋಡಿ. ಹೂವಿನ ಮಾರ್ಕೆಟ್ಟು ಅಂತಕ್ಕಂಥದ್ದು ಯಾವ ರೀತಿ ವಹಿವಾಟು ಆಗಬೇಕು? ಯಾವುದನ್ನು ಯಾವತ್ತನ್ನು ಎ ಪಿ ಎಮ್ ಸಿ ಯಾರ್ಡಲ್ಲಿ ಓಡಾಡಿದ್ದೀರ? ನಾನು ಚಿಂತಾಮಣಿ ಬಗ್ಗೆ ಕೇಳೋದು, ನಿಮ್ಮ ತಾಲೂಕಿನಲ್ಲಿ ಎ ಪಿ ಎಮ್ ಸಿ ಯಾರ್ಡಲ್ಲಿ ಓಡಾಡಿದ್ದೀರ? ಮಾರುಕಟ್ಟೆ ಅಂದರೆ ಯಾವ ರೀತಿ ಇದೆ ಅನ್ನೋದು ಪರಿಕಲ್ಪನೆ ಇದೆಯಾ? ಯಾರಾದರೂ ಬೆಟ್ಟದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಸಮತಟ್ಟಾಗಿಲ್ಲದೆ ಇರತಕ್ಕಂಥ ಭೂಮಿಯನ್ನು ಮಾರುಕಟ್ಟೆಗೆ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಖಾಸಗಿ ಬಡಾವಣೆ ಒಳಗೆ ಹೋಗಿ ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಕೆ ವಿ ಕ್ಯಾಂಪಸ್ ಮುಂದೆ ತಾತ್ಕಾಲಿಕವಾಗಿ ಏನು ಮಾಡ್ಕೊಂಡಿದ್ದಾರೆ? ಅಲ್ಲಿ ಹಿಂದೆ ಇರತಕ್ಕಂಥ ಶಾಲೆಗಳಿಗೆ ಕಾಲೇಜುಗಳಿಗೆ ಮಕ್ಕಳು ಹೋಗೋಂಥವ್ರಿಗೆ ಎಷ್ಟು ಅನಾನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ಏನಾದರೂ ಗಮನಿಸಿದ್ದೀರಾ? ಇದನ್ನೆಲ್ಲ ಗಮನಿಸಬೇಕಾದಂಥದ್ದು ಯಾರು ಕರ್ತವ್ಯ, ಯಾರು ಜವಾಬ್ದಾರಿ? ಇದನ್ನೆಲ್ಲ ಯಾರು, ನಾವು ಬಂದು ಇವತ್ತು ನಾವು ಇದಕ್ಕೆಲ್ಲ ಪರಿಹಾರನ ಹುಡುಕ್ತಕ್ಕಂಥದ್ದಕ್ಕೆ ಬೇಕು ಅವಕಾಶ ಇತ್ತು, ಅವಶ್ಯಕತೆ ಇತ್ತ? ತಾವು ಅಧಿಕಾರದ ಕೇಂದ್ರ ಬಿಂದುವಾಗಿದ್ದು ಮುಖ್ಯಮಂತ್ರಿಗಳೇ ತಮ್ಮ ಏನು ತಮ್ಮ ಒಂದು ಕರೆ ಕೊಟ್ಟರೆ ಅವ್ರು ಎಲ್ಲೂ ಅಲುಗಾಡ್ತಿರಲಿಲ್ಲ. ಅವರೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡು ನಿಮ್ಮ ಜೊತೆ ಬರುವಂಥ ರೀತಿಯಲ್ಲಿ ತಾವು ಬಿಂಬಿಸ್ಕೊಳ್ತಾ ಇದ್ದರು. ತಾವು ಈ ಕೆಲಸಗಳನ್ನು ಮಾಡಿದರೆ ನಮ್ದೇನಾದರೂ ಕಷ್ಟ ಆಯ್ತಾ? ನಮ್ದು ಯಾರಿಗೂ ಕಷ್ಟ ಆಗಲಿಲ್ಲ, ತಕ್ಕಾಗಲಿಲ್ಲ. ಇವತ್ತು ಇದನ್ನೆಲ್ಲ ಒಂದೊಂದಾಗಿ ಇವತ್ತು ಯು ಜಿ ಡಿ ಇನ್ನೂ 40% ಬಾಕಿ ಇದೆ. ಇವತ್ತು ಪತ್ರಿಕೆಯಲ್ಲಿ ಹಾಕ್ತಾಯಿದ್ದೀರಾ ಕಂದವಾರ ಕೆರೆಯಲ್ಲಿ ಈ ಥರ ಕಲುಷಿತ ಕೆ ಸಿ ವ್ಯಾಲಿ, ಎಚ್ ಎನ್ ವ್ಯಾಲಿ ನೀರು ಕಲುಷಿತ ಅಂತ ಹೆಂಗೆ ಹೇಳ್ತೀರಾ ನೀವು? ನೀವು ಯು ಜಿ ಡಿ ನೀರು ಹೋಗ್ತಾ ಇದೆ. ಇದನ್ನೆಲ್ಲ ಪರಿಹಾರ ಮಾಡೋಂಥದ್ದಕ್ಕೆ ನಾವು ಬೇಡ ಅಂತ ಇದ್ವಾ? ಅವಕಾಶ ಇತ್ತಲ್ಲ, ಏನು ದೊಡ್ಡ ವಿಚಾರ ಇರಲಿಲ್ವಲ್ಲ ನೀವು ಮನಸ್ಸು ಮಾಡಿದರೆ ಕೋಟಿಗಳು ಅನುದಾನ ತರುವಂಥದ್ದಕ್ಕೆ? ನಾವು ಇದನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಯಾವ ರೀತಿ ಈ ಕೆಲಸಗಳನ್ನು ಜನಕ್ಕೆ ಸರಿಯಾದ ರೀತಿಯಲ್ಲಿ ಅವರ ಅನುಕೂಲಕ್ಕೆ ಅವರ ಬೇಡಿಕೆಗೆ ಅನುಸಾರವಾಗಿ ಉಪಯೋಗಕ್ಕೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಇದನ್ನು ನಾವು ಮಾಡೋಕೆ ಹೊರಟಿದ್ದೀವಿ. ಇವತ್ತು ಮಹಿಳಾ ಕಾಲೇಜು ಎಷ್ಟು ವರ್ಷ ಆಗಿತ್ತು ಹೋಗ್ಲಿ, ಸ್ವಲ್ಪ ಆದರೂ ಗಮನ ಕೊಟ್ಟಿದ್ರ? ಅವ್ರು ಮಾಡಿರೋ ವಿನ್ಯಾಸ ಸರಿ ಇತ್ತಾ ಇಲ್ವಾ? ಅಲ್ಲಿ ಏನಾದರೂ ಜಾಗದ ತಕರಾರು ಇದೆಯಾ? ಮಳೆ ಬಂದರೆ ಅಲ್ಲಿ ನೀರು ಮುಳುಗಡೆ ಆಗುತ್ತಾ ಅದು ಜಾಗ ಪ್ರದೇಶ? ಸ್ವಲ್ಪ ಆದರೂ ಇದ್ರ ಬಗ್ಗೆ ಗಮನ ಕೊಡುವಂಥದ್ದು ಯಾರು ಜವಾಬ್ದಾರಿ? ಈ ರೀತಿ ಇವತ್ತು ಹೇಳ್ಕೊಂಡು ಹೋದರೆ ಭಾಳಷ್ಟು ಇದೆ. ಅದಕ್ಕೆ ನಾನು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಏನು ಇವತ್ತು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಬದಲಾವಣೆ ತರಬೇಕು, ಆ ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಸರ್ಕಾರದಲ್ಲಿ ಇವತ್ತು ಇರ್ತಕ್ಕಂಥ ಆರ್ಥಿಕ ಮುಗ್ಗಟ್ಟು ಏನು, ಹಿಂದಿನ ಸರ್ಕಾರದ ಆರ್ಥಿಕ ಅಶಿಸ್ತು ಏನಿತ್ತು, ಬೇಜವಾಬ್ದಾರಿ ರೀತಿಯಲ್ಲಿ ಅವರಿಗೆ ಬೇಕಾದಂಗೆ ಹಣ ಬಿಡುಗಡೆ ಮಾಡ್ಕೊಳ್ತಕ್ಕಂಥದ್ದು ಬಿಡುಗಡೆ ಆಗಿಲ್ಲ, ಆದೇಶಗಳು ಯಾರು ಗುತ್ತಿಗೆ ಮಾಡ್ತಾಯಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ? ಯಾವ ಏಜೆನ್ಸಿ ಅವರು, ಯಾವ ಫರ್ಮ್ ಅವರು? ನಾವ್ಯಾರು ರಾಜಕಾರಣಿಗಳಾಗಿ ನಾವ್ಯಾರು ಕಾಂಟ್ರಾಕ್ಟರ್ ಕೆಲಸಗಳನ್ನು ನಾವು ಮಾಡ್ತಾ ಇರಲಿಲ್ಲ. ಇನ್ನೆಲ್ಲ ನಾನು ಮಾತಾಡೋವಂಥದ್ದು ಬೇಡ, ಅವಶ್ಯಕತೆ ಇಲ್ಲ, ನಾನು ಅದಕ್ಕೆ ಯಾವತ್ತೂ ಅದನ್ನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಅದರಿಂದ ನಾನು ಅವ್ರಿಗೆ ವಿನಂತಿ ಮಾಡೋದು, ಜನ ಇವತ್ತು ತೀರ್ಮಾನ ಬೇರೆ ಮಾಡಿದ್ದಾರೆ. ನಾವು ಇವತ್ತು ನಮಗೆ ಜನ ಅದಕ್ಕೆ ಸರ್ಕಾರ ಜನ ನಮಗೆ ಸರ್ಕಾರ ನಡೆಸಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಸರ್ಕಾರ ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ಮಂತ್ರಿ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಜಿಲ್ಲೆಯ ಜನರಿಗೆ ಯಾವ ರೀತಿ ನಾವು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಗಮನ ಹರಿಸ್ತಾ ಇದ್ದೀವಿ. ನಾವು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡೋ ಪ್ರಯತ್ನ ಮಾಡ್ತಾಯಿದ್ವಿ, ಮಾಡ್ತೀವಿ ಖಂಡಿತ. ಅದರಲ್ಲೇನಾದರೂ ತಮಗೇನಾದರೂ ಅಭ್ಯಂತರ ಇದ್ದರೆ ಇನ್ನೊಂದಿದ್ದರೆ ಹೇಳಿ, ನಮ್ಮನ್ನು ಸರಿದ ತಿದ್ದಂಥದ್ದು ನಿಮ್ಮ ಅನುಭವ ಭಾಳ ಇದೆ.
ನಾನು 2004 ರಲ್ಲಿ ಚುನಾವಣಾ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂತವನು ಶಾಸಕರಾಗಿದ್ದೀನಿ. ತಾವು ತಡವಾಗಾದರೂ 2013 ರಲ್ಲಿ ಶಾಸಕರಾದರೂ ಕೂಡ ಬಟ್ ನನಗಿಂತ ಭಾಳ ಜ್ಞಾನವನ್ನು ತಾವು ಪಡ್ಕೊಂಡಿದ್ದೀರ. ಯಾಕಂದರೆ ಭಾಳಷ್ಟು ಬೇರೆ ಬೇರೆ ಎಲ್ಲ ರೀತಿಯಲ್ಲೂ ತಮಗೆ ಅನುಭವಗಳು ಜಾಸ್ತಿ ಇದೆ.